ಕಳೆದ ಮೂರು ತಿಂಗಳು ಮಳೆಗಾಲ ಅದು ಮುಂಗಾರು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆಲ್ಲ ಸ್ವಲ್ಪ ಅಂತ್ಯ ಆಗಬೇಕು ಆನಂತರ ಹಿಂಗಾರು ಶುರು ಆಗಬೇಕು ಆದರೆ ಈಗಿನ ಮಳೆ ಹೆಂಗಿದೆ ಅಂತಂದರೆ ಇದು ಮುಂಗಾರಿನ ಆರಂಭನ ಅಂತ ಅನ್ನಿಸ್ತಾ ಇದೆ ವರುಣ ದೇವನ ರೌದ್ರಾವತಾರ ಅಬ್ಬರಿಸಿ ಬೊಬ್ಬಿರಿದಾನೆ ನಿನ್ನೆ ಇಡೀ ರಾತ್ರಿ ಸೆಪ್ಟೆಂಬರ್ ಜಲಕಂಟಕ ಬೆಂಗಳೂರ್ಗೊಂದು ಇದೆ ಅಂತ ಹೇಳಲಾಗ್ತಾ ಇತ್ತು ಇದೇನಾ ಅಂತ ನನಗೆ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇದಿನ್ನು ಸೆಪ್ಟೆಂಬರ್ ತಿಂಗಳ ಆರಂಭ ಈ ಇಡೀ ತಿಂಗಳಲ್ಲಿ ಇನ್ನೇನೇನಾಗುತ್ತೆ ಗೊತ್ತಿಲ್ಲ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಬೆಂಗಳೂರಿಗೆ ಜಲ ದಿಗ್ಬಂಧನ ಅಷ್ಟ ದಿಕ್ಕುಗಳಿಂದಲೂ ಕೂಡ ನಾವು ಸಾಮಾನ್ಯ ಮಳೆ ಬಂದಾಗ ಬೆಂಗಳೂರು ಪೂರ್ವದಲ್ಲಿ ಮಳೆ ದಕ್ಷಿಣದಲ್ಲಿ ಮಳೆ ಉತ್ತರದಲ್ಲಿ ಮಳೆ ಅಂತ ಹೇಳ್ತೀವಿ ಇಡೀ ಬೆಂಗಳೂರು ನಿನ್ನೆ ಮಳೆಯಿಂದ ಆವೃತವಾಗಿತ್ತು ಎಲ್ಲ ಭಾಗಗಳಿಂದ ಕೂಡ ಬೆಂಗಳೂರಿನಲ್ಲಿ ಎಲ್ಲ ನೋಡಿದ್ರೂ ಕೂಡ ನೀರು 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 ಈಗ ಮಳೆ ನಿಂತಿದೆ ಹಾಗಂತ ಮಳೆಯ ಪರಿಣಾಮಗಳಾಗಿಲ್ಲ ಅಂತ ಅನ್ಕೋಬೇಡಿ ನೀವೆಲ್ಲೂ ಕೂಡ ಓಡಾಡೋದಕ್ಕೆ ಈಗಲೂ ಆಗ್ತಾ ಇಲ್ಲ ರಸ್ತೆಯ ತುಂಬ ನೀರು ತುಂಬಿಕೊಂಡಿದೆ ಇನ್ನೂ ಡ್ರೈನೇಜ್ಗೆ ಹೋಗಿಲ್ಲ ನೀರು ಜೊತೆಗೆ ಈ ಮರದ ಮಳೆ ಅಂತ ಹೇಳ್ತಾರಲ್ಲ ನೀವೆಲ್ಲೇ ಓಡಾಡ್ತಾ ಇದ್ರು ಕೂಡ ಮರದಿಂದ ಮಳೆ ಇದೆ ಬೆಳಗಿನ ಜಾವ ತನಕನೂ ಕೂಡ ಮಳೆ ಬಂತು ಬೆಂಗಳೂರಿನ ಹಲವಾರು ಕಡೆ ಪರಿಸ್ಥಿತಿ ಹೆಂಗ್ ಹೆಂಗಾಗಿದೆ ಅಂತಂದರೆ ಅದು ರೋಡಲ್ಲ ಅದು ಇಟ್ ಇಸ್ ನಥಿಂಗ್ ಬಟ್ ಒಂದು ಸಣ್ಣ ಕೆರೆ ಆ ಕೆರೆಯಲ್ಲಿ ನೀರು ಹೆಂಗೆ ಹರಿಯುತ್ತಾ ಇದೆ ಆ ಆತರ ಪರ್ಟಿಕ್ಯುಲರ್ ಆಗಿ ರೈನ್ ಲೇಔಟ್ ಬೆಂಗಳೂರಿನಲ್ಲಿ ಇರತಕ್ಕಂಥ ರೈನ್ ಲೇಔಟ್ ಯಾವಾಗ ಮಳೆ ಬಂದರೂ ನೀರು ತುಂಬಿಕೊಳ್ಳುತ್ತೆ ಬೋಟಲ್ ಓಡಾಡ್ತಾ ಇದ್ರಲ್ಲ ಈಗ ಒಂದು ಹದಿನೈದು ದಿವಸದ ಹಿಂದೆ ಅದೇ ಲೇಔಟ್ ರೈನ್ ಬೋ ಲೇಔಟ್ ಮತ್ತೆ ನೀರಿಂದ ತುಂಬಿಕೊಂಡಿದೆ ಇನ್ನು ಸರ್ಜಾಪುರ ಪ್ರಮುಖವಾಗಿ ಮೊನ್ನೆ ಎಲ್ಲ ಔಟರ್ ರಿಂಗ್ ರೋಡ್ ನಲ್ಲಿ ಇರ್ತಕ್ಕಂಥ ಕಂಪನಿಗಳು ನಮಗೆ ಒಂದು ದಿನಕ್ಕೆ ಇನ್ನೂರ ಕೋಟಿ ಲಾಸ್ ಆಯ್ತು ನಷ್ಟ ಆಯ್ತು ಅಂದ್ರಲ್ಲ ಮತ್ತೆ ಅಲ್ಲಿಗೆಲ್ಲ ನೀರು ತುಂಬಿಕೊಂಡಿದೆ ವಿಪ್ರೋ ಕಂಪನಿ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ನೀರು 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 ಮಳೆ ಬಂದಾಗ್ಲೆಲ್ಲ ಬೆಂಗಳೂರಿನಲ್ಲಾಗೋ ಅನಾಹುತಗಳನ್ನ ಸಮಸ್ಯೆಗಳನ್ನ ಹೊಸ್ದಾಗೇನ್ ಬಿಟ್ಸ್ ಹೇಳ್ಬೇಕಾಗಿಲ್ಲ ಇದೀಗ ನೋಡಿ ಇದಾಗ ಹೊಸದಾಗಿ ಶುರುವಾಗಿರೋದು ಅಂದ್ರೆ ಇಲ್ಲಿ ತನಕ ಬೋಟ್ ಬಳಸ್ತಾ ಇದ್ರು ಈಗ ಇನ್ನು ಮುಂದಕ್ಕೆ ಟ್ರಾಕ್ಟರ್ ಬಳಸ್ಕೊಂಡು ಅಲ್ಲಿರೋ ಒಂದ್ ಮನೆಯಿಂದ ಜನರನ್ನ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಆಮೇಲೆ ಅದೇ ಕೆರೆಗಳಂತ ಆಗಿರುತ್ತೆ ಚಿಕ್ಕ ಪುಟ್ಟ ಕೆರೆಗಳಂತೆ ಈಗ ಹಲವಾರು ಸ್ಥಳಗಳಲ್ಲಿ ಬೆಂಗಳೂರು ಇದೇ ರೀತಿಯ ಕಾಣಿಸ್ಕೊಳ್ತದೆ ಅದು ಯಾವುದೇ ಡಾಲರ್ಸ್ ಕಾಲೋನಿ ಆಗಿರಲಿ ಅಂದ್ರೆ ದೊಡ್ಡ ದೊಡ್ಡವರು ವಾಸವಾಗಿರಲಿ ಅಲ್ಲಿ ಅಥವಾ ಚಿಕ್ಕ ಪುಟ್ಟ ವಾಸವಾಗಿರುವಂತಹ ಜನರು ಇರುವಂತಹ ಸ್ಥಳ ಆಗ್ಲಿ ಎಲ್ಲೂ ಕೂಡ ಭೇದ ಭಾವ ಮಾಡದೆ ಒಂದು ಕಡೆಯಿಂದ ಮಳೆ ನೀರು ಎಲ್ಲ ಕಡೆ ನುಗ್ಗಿ ಬರ್ತಾ ಇದೆ ಇದು ಮಳೆ ಅನೋಹುತ ಬೆಂಗಳೂರಿನಲ್ಲಿ ನೋಡೋದಾದ್ರೆ ಈಗ ಹಲವಾರು ಕಡೆ ಕೆರೆಗಳಂತಾಗಿದೆ ರೈನ್ಬೋ ಲೇಔಟ್ ಪರಿಸ್ಥಿತಿ ಅಂತೂ ಕಳೆದ ಎರಡು ಮೂರು ದಿನಗಳ ಹಿಂದೆಯೂ ತೋರಿಸಿದ್ವಿ ನಾವು ಗೌರಿ ಹಬ್ಬ ತನಕವೂ ಕೂಡ ಅಲ್ಲಿ ನೀರಿನ ಮಟ್ಟ ಮಳೆ ತಗ್ಗಿದ್ರೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸಿದ್ವಿ ನಾವು ಈಗ ಅದಾಗ್ತಾ ಇದ್ದಂತೆ ನೆನೆ ರಾತ್ರಿಯಿಂದ ಶುರುದ ಶುರುವಾದಂತಹ ಮಳೆ ಬಿಟ್ಟು ಬಿಡ್ದಂಗೆ ಬಂದಿದೆ ಇನ್ ಸ್ವಲ್ಪ ಜಾಸ್ತಿ ಆಗಿದೆ ನೀರಿನ ಪ್ರಮಾಣ ಜನಕ್ಕೆ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಇದು ಏ ಮಳೆ ಬಂದಾಗ್ಲೆಲ್ಲ ಇದೇ ಹಣೆ ಬರ ದಿನಾಸ ಅವರಿಗೆ ಅಳೋರು ಯಾರು ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂಥರ ಗಟ್ಟಿ ಮನಸ್ಸು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಓಕೆ ಒಂದೊಂದಾಗಿ ಸ್ಪೆಸಿಫಿಕ್ ಆಗಿ ಬೆಂಗಳೂರಿನ ಕೆಲವು ಏರಿಯಾಗಳು ಹೋಗೋಣ ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಅಂತಕ್ಕಂಥ ನೋಡೋಣ ನನ್ನ ಕೊಲೀಗ್ ಮೊದಲಿಗೆ ಮಾರುತಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತಿಗ ಯಾವ ಏರಿಯಾದಲ್ಲಿ ಇದ್ದೀರಾ ಅಲ್ಲಿನ ಪರಿಸ್ಥಿತಿ ಏನು ಮತ್ತೆ ಹೀಗಾಗೋದಕ್ಕೆ ಪರ್ಟಿಕ್ಯುಲರ್ ಕಾರಣ ಏನು ಅಂತ ಖಂಡಿತ ಅರವಿಂದ್ ನಾನೀಗ ರೈಂಬೋ ಬಡಾವಣೆ ಸರ್ಜಾಪುರ ರಸ್ತೆಯಲ್ಲಿ ಇದ್ದೀನಿ ಇಲ್ಲಿಗೆ ಈ ರೀತಿ ಆಗೋದಕ್ಕೆ ಪ್ರಮುಖ ಕಾರಣ ಇಲ್ಲಿ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಎಲ್ಲಾ ಜಾಗದಲ್ಲೂ ರಸ್ತೆಗಳಲ್ಲಿ ಕೆರೆಗಳಂತಾಗೋದಕ್ಕೆ ಕಾರಣ ಆಗಿರುವಂತದ್ದು ನಿನ್ನೆ ಬಂದಂತಹ ಅತಿ ಹೆಚ್ಚು ಮಳೆ ಪ್ರಮುಖ ಕಾರಣ ಆಯಿತು ಅಂದ್ರೆ ಈ ರೈನ್ಬೋ ಡ್ರೈವ್ ಅಂತ ಏನಿದೆ ಇದರ ಹಿಂಭಾಗದಲ್ಲಿ ಒಂದು ಕೆರೆ ಇದೆ ಆ ಕೆರೆಯ ನೀರು ಫ್ಲೋರ್ ಫ್ಲೋ ಆದಾಗ ಅಂದ್ರೆ ಕೋಡಿ ಬಂದಾಗ ಸಹಜವಾಗಿಯೇ ಈ ಲೇಔಟ್ಗೆ ನೀರು ನುಗ್ತಿರುವಂತದ್ದು ನಿನ್ನೆ ಬಂದ ನೀರಿನ ಪ್ರಮಾಣ ಯಾವ ಮಟ್ಟಕ್ಕಿದೆ ಅಂದ್ರೆ ಬೆಳಗ್ಗೆ ಆದ್ರೂ ಕಡಿಮೆ ಆಗಿಲ್ಲ ಕಳೆದ ತಿಂಗಳಾಗಿರ್ಬೋದು ಕಳೆದ ವಾರ ಆಗಿರ್ಬೋದು ಬರೀ ಲೇಔಟಿಗೆ ಮಾತ್ರ ನೀರು ಬರ್ತಿತ್ತು ಮತ್ತೆ ಲೇಔಟಿಂದ ನೀರು ರಸ್ತೆ ಮೂಲಕ ಹರಿದು ಹೋಗ್ತಿತ್ತು ಆದರೆ ಇವಾಗ ನಿರ್ಮಾಣ ಆಗಿರುವಂಥ ಪರಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಸುತ್ತಮುತ್ತ ಇರುವಂಥ ಬಡವಣೆಗಳೇನಿದೆ ಅಂಗಡಿ ಮುಂಗಟಗಳೇನಿವೆ ಎಲ್ಲಾ ಬಡಾವಣೆಗಳಿಗೂ ನೀರು ನುಗ್ಗಿದೆ ಹಾಗೇನೆ ಸರಿಸುಮಾರು ಒಂದು ಕಿಲೋಮೀಟರ್ ಅಂತರದವರೆಗೂ ಮುಖ್ಯ ರಸ್ತೆಯಲ್ಲಿ ನೀರು ಕೆರೆ ರೀತಿ ಹರಿದು ಹೋಗ್ತಿರುವಂತ ದೃಶ್ಯಗಳಲ್ಲಿ ನೋಡ್ತಿರ್ಬಹುದು ಅರವಿಂದ್ ಯಾವ ಮಟ್ಟಕ್ಕೆ ನೀರು ರಸ್ತೆ ಯಾವುದು ಕೆರೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ ರಾಜಕಾಲುವೆನೋ ಅಥವಾ ಒಂದು ಕೋಡಿ ಹೊಡೆದು ಹೊಡೆದು ಹರಿದು ಹೋಗ್ತಿರೋ ಮಟ್ಟಕ್ಕೆ ನೀರು ಹರಿದು ಹೋಗ್ತಿದೆ ಈ ರಸ್ತೆ ಎರಡೂ ಭಾಗದಲ್ಲಿ ರಸ್ತೆ ಟ್ರಾಫಿಕ್ ಜಾಮ್ ಸಮಸ್ಯೆ ಈಗ ಟ್ರಾಫಿಕ್ ಸಮಸ್ಯೆ ಉದ್ಭವ ಆಗಿರುವಂಥದ್ದು ಬೋರ್ಡ್ಗಳ ಮೂಲಕ ಲೇಔಟ್ ಅಲ್ಲಿ ಒಳಗಡೆ ಇರುವಂತಹ ನಿವಾಸಿಗಳನ್ನ ಹೊರತರುವಂತಹ ಕೆಲಸನ ಅಗ್ನಿಶಾಮಕ ಸಿಬ್ಬಂದಿ ಅಂದ್ರೆ ಅವ್ರ ಕೆಲಸಕ್ಕೆ ಹೋಗ್ಬೇಕಂದ್ರೆ ಅವ್ರನ್ನ ಹೊರಗೆ ತರುವಂತಹ ಕೆಲಸಗಳು ಮಾಡ್ತಿದ್ದಾರೆ ಇಲ್ಲಿ ಮುಂದೆ ಒಂದು ವಿಪ್ರೋ ಸಂಸ್ಥೆ ಇದೆ ವಿಪ್ರೋ ಸಂಸ್ಥೆಯು ಕೂಡ ಸಂಪೂರ್ಣ ಜಾಲಾವೃತ ಆಗಿರುವಂಥದ್ದು ಆಲ್ಮೋಸ್ಟ್ ಸರ್ಜಾಪುರದಿಂದ ಔಟರ್ ರಿಂಗ್ ರೋಡ್ ಗೆ ಸಂಪರ್ಕ ಕಲ್ಪಿಸುವ ಏನ್ ರಸ್ತೆ ಇದೆ ಇದು ಈ ರಸ್ತೆ ಬೆಳ್ಳಂ ಬೆಳಗ್ಗೆಯಿಂದನೂ ಸಹ ಇದೇ ರೀತಿಯ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಿರುವಂಥದ್ದು ಕೆಲ್ಸಕ್ಕೆ ಹೋಗುವಂಥವ್ರು ಇರ್ಬೋದು ಅಥವಾ ಶಾಲಾ ಕಾಲೇಜುಗಳು ಹೋಗುವಂಥವ್ರು ಇರ್ಬೋದು ಈ ಅಲ್ಲಿ ಒಂದರಿಂದ ಒಂದೂವರೆ ಕಿಲೋಮೀಟರ್ ರಸ್ತೆಯಲ್ಲಿ ಏನು ನೀರು ನಿಂತಿದೆ ಈ ನೀರನ್ನ ದಾಟ್ಕೊಂಡು ಹೋಗೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಸಾಕಷ್ಟು ವಾಹನಗಳು ಕೆಟ್ಟು ನಿಲ್ತಿದೆ ಯಾಕಂದ್ರೆ ಇಂಜಿನ್ ಮಟ್ಟದವರೆಗೂ ನೀರು ಇಲ್ಲಿ ಬರ್ತಿರೋದ್ರಿಂದ ಸೈಲೆನ್ಸರ್ ಇಂದ ನೀರು ವಾಹನಗಳಿಗೆ ಹೋಗ್ತಿರೋದ್ರಿಂದ ಸಾಕಷ್ಟು ದ್ವಿಚಕ್ರ ವಾಹನ ಆಗಿರ್ಬೋದು ಆಟೋಗಳಾಗಿರ್ಬೋದು ಕೆಟ್ಟು ನಿಲ್ತಿದೆ ಅನಿವಾರ್ಯವಾಗಿ ಸಂಚಾರ ಮಾಡಲೇಬೇಕು ಯಾಕಂದ್ರೆ ನೀರಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಟ್ಯಾಕ್ಟರ್ಗಳಲ್ಲಿ ಒಳಗಡೆ ಇರೋರ್ನ ಹೊರ ಕರುವಂತ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಬೋಟ್ಗಳನ್ನ ಬಳಸ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಬಿಟ್ಟಿದ್ದಾರೆ ಸದ್ಯಕ್ಕಂತೂ ಇಲ್ಲಿನ ದೃಶ್ಯಗಳನ್ನ ನೋಡ್ತಿದ್ರೆ ಇವತ್ತೇನೆ ಇದರ ಈ ಸಮಸ್ಯೆಗೆ ಪರಿಹಾರ ಸಿಗುವಂತ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ ಸಾಕಷ್ಟು ಜನ ಮನೆಯಲ್ಲಿ ಇರೋವರಿಗೆ ಕುಡಿಯುವುದಕ್ಕೂ ನೀರಿನ ವ್ಯವಸ್ಥೆ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಮನೆಯಲ್ಲಿ ಇರುವಂತ ನೀರೆಲ್ಲ ಜಲ ಜಲಿಗೆ ಈ ಕೆರೆ ನೀರಿಗೆ ಅಥವಾ ಮಳೆ ನೀರಿಗೆ ಆಹುತಿ ಸುತ್ತಮುತ್ತ ಇರುವಂಥ ಬಡಾವಣೆಗಳಿಗೆ ಎಲ್ಲಾ ಬಡಾವಣೆಯವರ ಪರಿಸ್ಥಿತಿ ನೀವು ವಿಶ್ವ ನೋಡಬಹುದು ಕಾರು ಯಾವ ಮಟ್ಟಕ್ಕೆ ತೇಲುವ ಮಟ್ಟಕ್ಕೆ ತುಂಬಿದೆ ಅಂದ್ರೆ ಇದು ಎಂಟ್ರಿ ಭಾಗದಲ್ಲಿ ಎಷ್ಟಾಯಿತು ಅಂದ್ರೆ ಒಳ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಆರು ಏಳು ಅಡಿವರೆಗೂ ನೀರು ನಿಂತಿದೆ ಅಂತಹ ಒಳಗಿರೋರ ಮಾಹಿತಿ ಒಳಗಿರೋ ಜಲ ದಿಗ್ಬಂಧನಲ್ಲಿದ್ದಾರೆ ಅವರನ್ನು ಯಾವಾಗ ಅಂದ್ರೆ ಈಗ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದವರೆಲ್ಲ ನಾರ್ಮಲಿ ಫಸ್ಟ್ ಫ್ಲೋರಿಗೆ ಶಿಫ್ಟ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಅಂತ ಪರಿಸ್ಥಿತಿ ಎಲ್ಲಾ ಮನೆಯ ಗ್ರೌಂಡ್ ಫ್ಲೋರ್ ಸಂಪೂರ್ಣ ಲೇಔಟ್ ಒಳಗಡೆ ಇರುವಂತಹ ಮನೆಗಳು ಜಲಾವೃತ ಆಗಿರುವಂಥದ್ದು ಇದೊಂದು ಲೇಔಟ್ ಮಾತ್ರ ಅಲ್ಲ ನಿಮಗೆ ಅಕ್ಕಪಕ್ಕದ ರಸ್ತೆಯಲ್ಲಿ ಇರುವಂತಹ ನಿಮಗೆ ಇಲ್ಲೊಂದು ಮನೆಗಳು ಕಾಣಿಸ್ತಿದೆ ದೃಶ್ಯಗಳಲ್ಲಿ ನೋಡ್ಬೋದು ಅದನ್ನ ಅದು ಅದರ ಹೆಸರು ಬಂದು ಕಂಟ್ರಿ ಸೈಡ್ ಕಂಟ್ರಿ ಸೈಡ್ ಅಂತ ಅದು ಒಟ್ಟು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಮನೆ ಮನೆಗಳು ಆ ಬಡಾವಣೆ ಒಳಗಡೆ ಮಾಡ್ಕೊಂಡಿರುವಂಥದ್ದು ಎಲ್ಲಾ ಬಡಾವಣೆಗಳ ಪರಿಸ್ಥಿತಿ ಸಂಪೂರ್ಣವಾದಂತಹ ಜಲಾವೃತ ಆಗಿರುವಂತದ್ದು ಅಂಗಡಿ ಮುಂಗಟಗಳೇನಿದೆ ಮುಖ್ಯ ರಸ್ತೆಯಲ್ಲಿ ಅದಾಗಿರ್ಬೋದು ಇಡೀ ಸರ್ಜಾಪುರ ರಸ್ತೆ ಟ್ರಾಫಿಕ್ ಮಯ ಆಗಿದೆ ಯಾವಾಗ ಈ ನೀರ್ ಕಮ್ಮಿ ಆಗುತ್ತೆ ಅಂತ ಜನ ಕಾತರದಿಂದ ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಎಂಥ ಸಮಸ್ಯೆ ಆಗುತ್ತೆ ಬೆಂಗಳೂರಿನ ಜನರಿಗೆ ಅಂತಂದ್ರೆ ಇವತ್ತು ಸೋಮವಾರ ವರ್ಕಿಂಗ್ ಡೇ ಶು ನಿನ್ನೆ ಬೀಳೋ ಮಳೆ ಮೊನ್ನೆ ಏನಾದ್ರು ಬಿದ್ದಿದ್ರೆ ನಿನ್ನೆ ಸಂಡೆ ಇತ್ತು ಎಲ್ಲ ಮನೆ ಸೇರ್ಕೊಂಡ್ಬಿಡ್ತಾ ಇದ್ರು ಸಾಯಂಕಾಲ ತನಕ ನೀರ್ ಕಡಿಮೆ ಆಗ್ಲಪ್ಪ ಅಂತ ಆದ್ರೆ ಇವತ್ತು ಹಂಗಲ್ಲ ಶುರು ಈಗಾಗ್ಲೇ ಏಳುವರೆ ಆಯ್ತಲ್ವಾ ಇನ್ನೆಲ್ಲರೂ ಹರಿಬರಿನಲ್ಲಿ ಎದ್ದು ಆಫೀಸ್ ಹೋಗ್ಬೇಕು ಮಳೆ ಬಂದಿದೆ ಅಂತ ಅಂದ್ಬಿಟ್ಟು ಮನಲಿ ಕೂತ್ಕೊಳ್ಳಕ್ ಆಗಲ್ಲ ಪರಿಸ್ಥಿತಿ ನೀವು ಆಟೋದಲ್ಲಿ ಹೋಗ್ತಿರೋ ಕ್ಯಾಬ್ ಅಲ್ಲಿ ಹೋಗ್ತಿರೋ ಟೂ ವೀಲರ್ ನಲ್ಲಿ ಹೋಗ್ತಿರೋ ಕಾರಲ್ಲಿ ಹೋಗ್ತಿರೋ ನಿಮಗ್ ಬಿಟ್ಟಿದ್ದು ಆದ್ರೆ ಅಲ್ಲಿ ನೋಡ್ತಾ ಇದ್ರಲ್ಲ ಮುಕ್ಕಾಲು ಭಾಗ ಕಾರ್ ಮುಳುಗಿದೆ ಮುಕ್ಕಾಲು ಭಾಗ ಕಾರ್ ಮುಳುಗಿದೆ ಇವಾಗ ಈಗ ಮಳೆ ನಿಂತ ಮೇಲೆ ಈಗಲೂ ಅದೇ ಪರಿಸ್ಥಿತಿ ಇದೆ ಅಂತಂದ್ರೆ ಈ ಕೆರೆ ದಂಡೆ ಏರಿಯಾಗಳಲ್ಲಿ ಏನಾಗುತ್ತೆ ನೀರ್ ಬರ್ತಾನೆ ಇರುತ್ತೆ ಕೆರೆಯಿಂದ ನೀರ್ ಬರ್ತಾ ಇರುತ್ತೆ ನೀವೆಷ್ಟು ನೀರ್ ಖಾಲಿ ಮಾಡಿದ್ರು ಕೂಡ ಬರ್ತಾನೆ ಇರೋದ್ರಿಂದ ಈ ತರ ಇರತಕ್ಕಂತ ಜಾಗ ಕರ್ನಾಟಕದಲ್ಲಿ ಜನ ಹೆಂಗೆ ಓಡಾಡ್ತಾರೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬೆಂಗಳೂರಿನ ರೈನ್ಬೋ ಲೇಔಟ್ ನಲ್ಲಿ ಸಮುದ್ರವನ್ನು ನಾವು ನೋಡ್ತಾ ಇದೀವಿ ಇವತ್ತು ಯಾವತ್ತೂ ಇಂಥ ದೃಶ್ಯವನ್ನು ನೋಡಿರಲಿಲ್ಲ ರಸ್ತೆ ಮೇಲೆ ಭೋರ್ಗರಿತಾ ಇದೆ ಮಳೆ ನೀರು ಈಗ ತಾನೇ ನನ್ನ ಕೊಲಿಗೆ ತೋರಿಸಿದ್ರು ಅದನ್ನ ಹಾಗೇನೆ ವಿಪ್ರೋ ಕಂಪನಿಗೂ ಕೂಡ ನೀರು ನುಗ್ಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಇದೇ ಕಂಪ್ಲೇಂಟ್ ಅನ್ನ ಐಟಿ ಕಂಪನಿಗಳು ಮಾಡಿದ್ರು ಈಗ ಟ್ರಾಕ್ಟರ್ ಮೂಲಕ ವಿಪ್ರೋ ಸಿಬ್ಬಂದಿಯನ್ನ ಸ್ಥಳಾಂತರ ಮಾಡುವ ಕೆಲಸ ನಡೀತಾ ಇದೆ ಬೇರೆ ದಾರಿ ಇಲ್ಲ ಕಾರುಗಳು ಹೋಗಲ್ಲ ಆಯಿತಾ ಎಲ್ಲ ಕಡೆ ವೆಹಿಕಲ್ಸ್ಗಳು ನುಗ್ತಾ ಇದೆ ಅಂದರೆ ಈ ಸೈಲೆನ್ಸರ್ ಪೈಪ್ಗೆ ನೀರು ನುಗ್ಬಿಟ್ರೆ ಗಾಡಿ ಆಫ್ ಆಗಿಬಿಡುತ್ತೆ ಆಫ್ ಆಗಿಬಿಟ್ಟಾಗ ಏನಾಗುತ್ತೆ ಮತ್ತೆ ಹಿಂದಕ್ಕೂ ತಳ್ಳೋಕ್ಕಾಗಲ್ಲ ಮುಂದಕ್ಕೂ ತಳ್ಳಕ್ಕಾಗಲ್ಲ ನೀರಿರೋದ್ರಿಂದ ಸೊ ಈ ಪರಿಸ್ಥಿತಿನಲ್ಲಿ ಜನ ಇವತ್ತಂತೂ ಹೈರಾಣಾಗ್ತಾರೆ ಅದೆಷ್ಟು ಜನಕ್ಕೆ ಇವತ್ತು ಸ್ಕೂಲು ಕಾಲೇಜ್ಗಳಿಗೆ ಆಫೀಸ್ಗಳಿಗೆ ಹೋಗೋಕ್ಕಾಗುತ್ತೋ ಎಷ್ಟು ಜನಕ್ಕೆ ಹೋಗೋಕ್ಕಾಗಲ್ವೋ ಗೊತ್ತಿಲ್ಲ ನೀರಿನ ಮಟ್ಟ ಕಡಿಮೆ ಆಗೋ ತನಕ ಪರಿಸ್ಥಿತಿ ಇದೇ ರೀತಿ ಇರುತ್ತೆ ರೆಂಬೋ ಲೇಔಟ್ ಅಲ್ಲಿ ಕಳೆದ ತಿಂಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಆಗಿತ್ತು ಕಳೆದ ವಾರನು ಇದೇ ಪರಿಸ್ಥಿತಿ ಈಗ ನಿನ್ನೆ ಬಂದಂತ ಮಳೆಗೆ ಅದನ್ನ ಮೀರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮ್ಗೆ ದೃಶ್ಯ ಅಲ್ಲಿ ನೋಡಬಹುದು ರೆಂಬೋ ಲೇಔಟ್ ನ ಮುಂಭಾಗದಲ್ಲಿ ಇದೀವಿ ನಿಮಗೆ ಕಳೆದ ಎರಡು ಬಾರಿ ಮಳೆ ಬಂದಾಗ್ಲೂನು ಆ ಏನ್ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಈ ಜಾಗದಲ್ಲಿ ಒಂದು ನಾಲ್ಕು ಅಡಿ ನೀರು ನಿಂತಿದ್ದು ಈಗ ಎಂಟ್ರಿ ಆಗ್ತಿದ್ದಂಗೆ ನಾಲ್ಕರಿಂದ ಐದು ಅಡಿಗೂ ಹೆಚ್ಚು ನೀರ್ ನಿಂತಿರುವಂತದ್ದು ಅಷ್ಟರ ಮಟ್ಟಿಗೆ ನೀರು ತುಂಬಿರುವಂತ ನಿಮ್ಗೆ ನೋಡ್ಬೋದು ಯಾವ ರೀತಿ ಎಂಟ್ರಿ ಲೇಔಟ್ ಎಂಟ್ರಿ ಜಾಗದಲ್ಲೇ ಒಂದು ಕಾರು ಯಾವ ರೀತಿ ಸ್ಟಕ್ ಆಗಿದೆ ಅಂತ ಅಂದರೆ ಕಾರು ಮುಳುಗೋ ಮಟ್ಟಕ್ಕೆ ನೀರಿರೋದು ಅಲ್ಲಿ ಕಾಣಿಸ್ತಿದೆ ಹಾಗಾಗಿ ಕಾರು ನಿಮ್ಗೊಂದು ಅದ್ರ ಕಾರಿನ ಅಂದಾಜಿಲ್ಲ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿಗೇನೇ ಐದು ಅಡಿಯಷ್ಟು ನೀರು ನಿಂತಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಇನ್ನು ಒಳ ಭಾಗದಲ್ಲಿ ಎಷ್ಟಿದೆಯೋ ನೀರು ಗೊತ್ತಾಗ್ತಿಲ್ಲ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಬೋಟ್ಗಳ ಮೂಲಕ ಅಂದ್ರೆ ಕೃತಕವಾಗಿ ಸಂಚಾರ ಮಾಡೋದಕ್ಕೆ ಒಳಗಿರೋರನ್ನ ಹೊರ ತರೋದಕ್ಕೆ ಬೋಟ್ಗಳ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಳಗಡೆ ಇರುವಂತಹ ನಿವಾಸಿಗಳು ಜಲ ದಿಗ್ಬಂಧನಕ್ಕೆ ಈಗಾಗಲೇ ಒಳಗಾಗಿದ್ದಾರೆ ನಿನ್ನೆ ರಾತ್ರಿಯಿಂದ ಅವರು ಒಳಗಡೆನೇ ಇರುವಂಥ ಪರಿಸ್ಥಿತಿ ಬೋಟ್ಗಳ ಮೂಲಕ ಅವರನ್ನ ಹೊರ ತರುವಂಥ ಕೆಲಸ ಆಗತ್ತೆ ಕೆಲಸಕ್ಕೆ ಹೋಗೋರಾಗಿರ್ಬೋದು ಶಾಲೆಗಳಿಗೆ ಹೋಗ್ಬೇಕಾದ್ರೆ ಅನಿವಾರ್ಯವಾಗಿ ಇಲ್ಲಿ ಈಚೆ ಬರಬೇಕು ಅಂದರೆ ಬೋಟ್ಗಳು ಯಾಕಂದ್ರೆ ಗಾಡಿ ಸಂಚಾರ ಮಾಡೋದಕ್ಕೂ ಆಗಲ್ಲ ಮತ್ತೆ ಇನ್ನು ಸ್ವಲ್ಪ ಮುಂಭಾಗಕ್ಕೆ ಹೋಗಿ ಇಲ್ಲಿ ಒಳಭಾಗದ ದೃಶ್ಯಗಳನ್ನ ತೋರಿಸ್ತೀನಿ ಒಳಗಡೆ ಕೆಲವು ಶಾಪಿಂಗ್ ಮಾಲ್ಗಳಿವೆ ಮತ್ತು ಮತ್ತೆ ಬ್ಯಾಂಕ್ ಕೂಡ ಇದೆ ಕಳೆದ ಬಾರಿನೂ ಸಹ ಈ ಬ್ಯಾಂಕ್ಗಳಿಗೆ ನೀರು ನುಗ್ಗಿತ್ತು ಶಾಪಿಂಗ್ ಮಾಲ್ಗಳಿಗೆ ನೂರು ಶಾಪಿಂಗ್ ಏನು ಕಾಂಪ್ಲೆಕ್ಸ್ ಇತ್ತು ಆ ಕಾಂಪ್ಲೆಕ್ಸ್ಗಳಿಗೂ ನೀರು ನುಗ್ಗಿತ್ತು ಆದರೆ ಈವಾಗಲೂ ಅದೇ ಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ಅತಿ ಹೆಚ್ಚು ಮಳೆ ಬಂದಿದ್ದು ಮತ್ತು ಲೇಔಟ್ನ ಹಿಂಭಾಗದಲ್ಲಿರುವಂತಹ ಕೆರೆ ಓವರ್ಫ್ಲೋ ಆಗ್ತಿರೋದು ಈ ಕಾರಣಕ್ಕೆ ಇದು ಒಂದು ಲೇ ಇದನ್ನು ರೆಂಬೋ ಡ್ರೈವ್ ನಾವು ಒಳಭಾಗದಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಕಾಣಿಸ್ತಿರುವಂಥ ದೃಶ್ಯಗಳಂದರೆ ಒಳಗೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆಗಳಿಗೆ ಜಾಲಾವೃತ ಆಗಿದೆಯಾ ಇದರ ಬಗ್ಗೆ ಮಾಹಿತಿ ಇಲ್ಲ ಮನೆಯವರೇ ಅದರ ಬಗ್ಗೆ ಯಾವ ರೀತಿ ರಾತ್ರಿ ಕಳೆದಿರೋ ಅನ್ನೋದು ಗೊತ್ತಿಲ್ಲ ಇನ್ನೊಂದು ರಸ್ತೆಯ ದೃಶ್ಯಗಳನ್ನ ಸಹ ತೋರಿಸುವಂತ ಕೆಲಸ ಮಾಡ್ತೀವಿ ಎರಡೂ ಭಾಗದ ಸರ್ಜಾಪುರದಿಂದ ಏನು ಔಟರ್ ರಿಂಗ್ ರೋಡ್ ಕಲ್ಪಿಸುವಂತಹ ರಸ್ತೆ ಏನಿದೆ ಪ್ರಮುಖ ರಸ್ತೆ ಸರ್ಜಾಪುರ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಮತ್ತೆ ಸರ್ಜಾಪುರದ ಕಡೆ ಹೋಗುವಂತಹ ರಸ್ತೆ ಸರ್ಜಾಪುರಕ್ಕೆ ಇಡೀ ರಸ್ತೆ ಕಂಪ್ಲೀಟ್ಲಿ ಜಲಾವೃತ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರ್ ಜಾಗದಷ್ಟು ಸಂಪೂರ್ಣ ಜಲಾವೃತ ಇರೋದ್ರಿಂದ ವಾಹನ ಸಂಚಾರ ಮಾಡೋದು ತುಂಬ ಕಷ್ಟ ಆಗ್ತಿದೆ ಸಾಕಷ್ಟು ವಾಹನಗಳು ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡ್ಬೋದು ಶಾಲೆಗಳಿಗೆ ಹೋಗೋದಕ್ಕೆ ಶಾಲಾ ವಾಹನಗಳು ಸಿದ್ಧತೆ ಮಾಡಿಕೊಂಡಿದೆ ಆದರೆ ರಸ್ತೆಯಲ್ಲಿ ನೀರು ತುಂಬಿರೋದ್ರಿಂದ ಸ್ಲೋ ಮೂವ್ಮೆಂಟ್ ಟ್ರಾಫಿಕ್ ಅಥವಾ ನಿಧಾನಕ್ಕೆ ಚಲನೆ